ಸಾವಿತ್ರಿ ಅಂತ. ನನಗೆ ಮೂರು ಜನ ಹೆಣ್ಮಕ್ಳಾಗಾರ. ಈ 4 ವರ್ಷದ ಹಿಂದ್ಗಡೆ ನಮ್ಮ ಮನೆಯವರು ಆಟೋ ನಡೆಸ್ತಾ ಇದ್ರು. ನಮ್ಮ ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಇರ್ತಿದ್ದೆ. ಆಮೇಲೆ ನಮ್ಮ ಮನೆಯವರು 3 ವರ್ಷ ಆತ್ರಿ ತೀರ್ಕೊಂಡು, ಅವ್ರು ತೀರ್ಕೊಂಡಿಂದ ನಾವು ಇದೊಂದು ಒಳ್ಳೆ ಜಾಬ್ ಸಿಗ್ತೈತಿ ಅಂತ ಹೇಳಿ ಇದು ಅವರು ಹೇಳಿದ್ರು ನಮ್ಮ ಮನೆ ಕಡೆಯವರು. ಹೇಳಿಂದ ನಾ ಏನು ಮಾಡಿದೆ, ಇಲ್ಲಿ ಕೇಳ್ಕೊಂಡು ಹೋದ್ರೆ ಅಂತೇಳಿ, ಹಂಗೆ ನೋಡ್ಕೊಂಡು ಹೋದ್ರೆ ಆತತ್ತಿಲ್ಲಿ ಹೊಸ ಬಿಲ್ಡಿಂಗ್ ಆಗಕತ್ತೈತಿ ನೋಡ್ಕೊಂಡು ಹೋದ್ರೆ ಅಂತೇಳಿ ಇಲ್ಲಿ ಬಂದೆ ರೀ. ಬರೆದಾಗ ಇಲ್ಲಿ ಶಕುಂತಲಾ ಅಂತೇಳಿ ಒಬ್ರು ಮೇಡಮ್ ಇದ್ರು, ಫಸ್ಟ್ ಶಕುಂತಲಾ ಅಂತ ಮೇಡಮ್ ಇದ್ರು. ಅವ್ರು ಏನಂದ್ರೆ ಅವ್ರಿಗೆ ಕೇಳಿದೇವ್ರಿ ನಾವು, ಮೇಡಮ್ ಇದೇನು ಏನಾದ್ರು ನಮ್ಮ ಕೆಲಸಕ್ಕೆ ತಗೋತೀರಿ ನಾನು ನೀವು ಅಂತ ಕೇಳಿದೇವೆ. ಆವಾಗ ಅವ್ರು ಹೇಳಿದ್ರೆ ನಿಮ್ಮ ನಂಬರ್ ಕೊಟ್ಟವ್ರಿ ನಾವು ಕರಿತೇವೆ ಅಂತ ಹೇಳಿದ್ರು. ಅಂದ ನಮ್ಮ ನಂಬರ್ ತೊಗೊಂಡಿದ್ರು ಅವ್ರು ತೊಗೊಂಡು, ಆದ ಮುಂದೆ 2 ದಿವಸಕ್ಕೆ ನನ್ನ ಕರೆದ್ರು ಅವರು. ಹಿಂಗೆ ಕೆಲಸಕ್ಕೆ ಬರ್ರಿ ಅಂತ ಕರೆದ್ರು. ಕೆಲಸಕ್ಕೆ ಬಂದೆ ರೀ ನಾನು. ಬಂದು ಯಾವ್ದು ನನಗೆ ಹೌಸ್ ಕೀಪಿಂಗ್ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಆದರೂ ಪರವಾಗಿಲ್ಲ, ನಾ ಇಲ್ಲ ಮೇಡಮ್ ಮಾಡ್ತೀನಿ ಅಂತ ಹೇಳಿದೆ. ಮಾಡ್ತೀನಿ ಅಂತ ಒಪ್ಕೊಂಡು ನಾನು ಹೌಸ್ ಕೀಪಿಂಗ್ ಕೆಲಸ ಮಾಡಿದ್ದಾರೆ. ಎಷ್ಟು 6 ತಿಂಗಳು ಮಾಡಿದೆ. 6 ತಿಂಗಳು ಹೆಂಗೆ ಕೆಲಸ ಮಾಡಿದೆ ಅಂದ್ರೆ, ಬೆಳಗ್ಗೆ ಬಂದು ಅವ್ರದ್ದು ಇದು ಗೆಸ್ಟ್ ಹೌಸ್ ಕೊಟ್ಟಿದ್ದಾರೆ ನನಗೆ ಕ್ಲೀನ್ ಮಾಡೋಕ್ಕಷ್ಟೇ. ಇಲ್ಲಿ ಇಲ್ಲಿ ಫೌಂಡೇಶನ್ದೊಳಗೆ ಕೊಟ್ಟಿದ್ದಿಲ್ಲ. ಹೊರಗಡೆದು ಕ್ಲೀನ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಮನೆ ಕೆಲಸ ಮಾಡಿಕೊಂಡು ನಮ್ಮ ಮನೆಯವ್ರು ಇದ್ರು. ಅವಾಗ 1 ತಿಂಗಳು ನಾ ಏನು ಇದು ಸೇರಿಕೊಂಡ 6 ತಿಂಗಳಿಗೆ ನಮ್ಮ ಮನೆಯವ್ರು ತೀರ್ಕೊಂಡ್ರು. ಹೌಸ್ ಕೀಪಿಂಗ್ ಇದ್ದಾಗ ನಾ ಸೆಕ್ಯೂರಿಟಿ ಕೆಲಸಕ್ಕೆ ಬಂದಿಂದ ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ, ಅವ್ರು ತೀರ್ಕೊಂಡಿದ್ದಾರೆ ರೀ. ಬಂದ ಕೆಲಸ ಅದು ಹೌಸ್ ಕೀಪಿಂಗ್ ಸೆಕ್ಯೂರಿಟಿ ಎರಡೂ ಕೂಡ ಮೆಂಟೈನ್ ಮಾಡ್ಕೊಂಡು ಹೋದೆ ರೀ. ಹಂಗಂದ್ರೆ ಬೆಳಗ್ಗೆ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದೆ ರೀ ನಾನು. ಆಮೇಲೆ ಮಧ್ಯಾಹ್ನ ಶಿಫ್ಟಿಗೆ ಸೆಕ್ಯೂರಿಟಿ ಕೆಲಸಕ್ಕೆ ಬಂದೆ. ಆಮೇಲೆ ನನಗೆ ಸೆಕ್ಯೂರಿಟಿ ಕೆಲಸಕ್ಕೆ ಶ್ರಾವಣಿ ಮೇಡಮ್ ಅಂತ ತೊಗೊಂಡ್ರು. ಇಲ್ಲ ನೀವು ಹೌಸ್ ಕೀಪಿಂಗ್ ಕೆಲಸ ಮಾಡಿರಿ, ನಿಮ್ಗೆ ಭಾಳ ಇದು ಆಗೈತಿ, ನಮ್ಗೆ ಇದು ಅನಿಸಿರಿ, ನೀವು ಸೆಕ್ಯೂರಿಟಿ ಕೆಲಸಕ್ಕೆ ನಾನು ತೊಗೋದ್ನಿ ಅಂತೇಳಿ ಶ್ರಾವಣಿ ಮೇಡಮ್ ನನಗೆ ಸೆಕ್ಯೂರಿಟಿ ಕೆಲಸಕ್ಕೆ ಅವ್ರು ತೊಗೊಂಡ್ರು. ಹೌಸ್ ಕೀಪಿಂಗ್ ಕೆಲಸಕ್ಕೆ ಅಂದ್ರೆ ಎರಡೂ ನಮ್ಮ ಬ್ಯಾಂಟ ಮಾಡ್ಕೋತಿ ಇಲ್ಲಿ ತನಕ ಆದ್ರೆ ನಾ ಎರಡೂ ಮಾಡ್ಕೋತೇ ಬಂದಿನ ಕೆಲಸ. ಈ ಹೌಸ್ ಕೀಪಿಂಗ್ ಕೆಲಸ ಬಿಟ್ಟಿನಿ ರೀ ನಾನು. ಆ ನೈಟ್ ಡ್ಯೂಟಿ ಕೊಡಾಕರಿ ಸೆಕ್ಯೂರಿಟಿ ಡ್ಯೂಟಿ. ಅದೇ ಡೇ ನೈಟ್ ಕೂಡ ನಾ ಎರಡೂ ಮಾಡ್ಕೊಂಡು ಹೊಂಟೀನಿ. ನಾನು 3 ಜನ ಹೆಣ್ಮಕ್ಳು ಅದಾವ ಮತ್ತು ಓದಿಸ್ತಾ ಇದ್ದೀನಿ ಅವ್ರಿಗೆ. ಇಲ್ಲಿ ಬಂದು ಬರೋಕ್ಕಿಂತ ಮುಂಚೆ ನಂದು ಸಾಲ ಭಾಳ ಇತ್ತು ರೀ, ಒಂದು 40,000 ಸಾಲ ಇತ್ತು ನಂದು. ಅದನ್ನು ನೈಟ್ ಡೇ ಕೂಡ ಮಾಡಿ ಅದನ್ನು ಎಲ್ಲ ಸಾಲ ತೀರಿಸಿದ್ದೀನಿ ರೀ. ಈಗೇನಿಲ್ಲರಿ, ಸಾಲೆಲ್ಲ ಮುಗ್ದೈತಿ. ಆದ್ರೆ ಮಕ್ಕಳಿಗೆ ಚಲೋ ಕಲಿಸ್ಬೇಕು ಅನ್ನೋದೊಂದು ನನ್ನ ಆಸೆ. ಅನ್ಸಾಕತ್ತೈತಿ ರೀ ಮೇಡಮ್, ಯಾಕಂದ್ರೆ ನಾವು ಇನ್ನಿಟ್ಟು ಹೆಚ್ಚಿಗೆ ಇಂಪ್ರೂವ್ ಆಗಕತ್ತೇವಲ್ಲ. ಇಲ್ಲೆಲ್ಲ ಬಂದವರು ಆಯ್ತು ಮತ್ತು ಸರ್ಸ್ಗಳು ಆಯ್ತು, ಅವ್ರು ಏನು ಮಾಡಾಕತ್ತಾರೆ ಅಂದ್ರೆ ನಮ್ಗೆ ಇನ್ನು ಹೆಚ್ಚಿನ ಇದು ಕೊಡಾಕತ್ತಾರೆ. ನಮ್ಗೆ ಇಷ್ಟನ್ನ ಅಷ್ಟೇ ಕನ್ನಡ ಮಾತಾಡೋದ್ರೊಳಗೆ ಇದ್ದೇವೆ, ಅಲ್ಲಿನೂ ಬರ್ಬಾರ್ದು ಹಿಂದಿನೂ ಮಾತಾಡಕತ್ತೇವೆ. ಆಮೇಲೆ ಈಗ ಇಂಗ್ಲೀಷ್ ಕಲೀರಿ, ಇಂಗ್ಲೀಷ್ ಕನ್ನಡ ರೂಪಿಸ್ರಿ, ಏನು ಮಾಡಕತ್ತಾರೆ ನೀ ಇಂಗ್ಲೀಷ್ ಇದು ಮಾಡ್ಕೊರಿ, ತಿಳ್ಕೊರಿ, ಕಲೀರಿ, ಹಿಂಗೆಲ್ಲ ಅನ್ನಕತ್ತಾರಲ್ಲ. ಹಿಂಗಾಗಿ ನಾ ಇನ್ನೂ ಇಟ್ಟು ಹೆಚ್ಚಿನ ಇಂಪ್ರೂವ್ ಒಳಗೆ ಅದೇ.